ಅಪ್ಲಿಕೇಶನ್ ಏನು ಫಾರ್ಮ್ ಇದೆ ಇಲ್ಲಿ ಎಲ್ಲಿ ಎಸ್ ಮಾಡಬೇಕು ಎಲ್ಲಿ ನೋ ಮಾಡಬೇಕು ಅದರದ್ದು ನಾನು ತುಂಬಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ತುಂಬ್ತಾ ಹೋಗಿ ಅಂಡ್ ಪ್ಲಸ್ ನೀವು ಇಲ್ಲಿ ಒಂದು ರಿಸ್ಯೂಮ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ರಿಸ್ಯೂಮಲ್ಲಿ ಯಾವ ವಿಷಯವನ್ನು ಇನ್ಕ್ಲೂಡ್ ಮಾಡಿದವ್ರನ್ನ ನಾವು ಲಿಸ್ಟ್ ಮಾಡಿ ಇಂಟರ್ವ್ಯೂ ಮಾಡ್ಕೋತೀವಿ ಅಂತ ಹೇಳಿ ಕಂಪ್ನಿಯವ್ರು ಹೇಳಿದ್ದಾರೆ ಸೊ ಅದೇ ವಿಷಯವನ್ನು ಇಲ್ಲಿ ಕೂಡ ಡಿಸ್ಕಸ್ ಮಾಡಿ ಶಿವಮೊಗ್ಗ ಚಾಲಿಗೆ ಸ್ವಾಗತ ಫ್ರೆಂಡ್ಸ್ ಇರುತ್ತೆ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಮಳೆ ಕುತ್ಕೊಂಡು ಮಾಡುವಂಥ ಉದ್ಯೋಗ ಮಾಹಿತಿ ಅಂಡ್ ಇವತ್ತು ಉದ್ಯೋಗ ಮಾಹಿತಿ ಬಂದಿರೋದು ಮುಖ್ಯವಾಗಿ ಕನ್ನಡ ಭಾಷೆಗೋಸ್ಕರ ಎಸ್ ಸುಮಾರು ಜನ ಹೇಳ್ತಾ ಇದ್ದಾರೆ ಕನ್ನಡ ಭಾಷೆಗೆ ಇದ್ರೆ ನಮ್ಗೆ ಹೇಳಿ ಅಂತ ಸೊ ಈ ಒಂದು ಜಾಬ್ ಅಂದರೆ ಒಂದು ಉದ್ಯೋಗಕ್ಕೆ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ರಿ ಅವರಿಗೆ ಪರ್ಟಿಕ್ಯುಲರ್ ಯಾವುದೇ ರೀತಿ ಕ್ವಾಲಿಫಿಕೇಶನ್ ಕೂಡ ಕೇಳಿಲ್ಲ ಕಂಪ್ನಿಗಳಿಂದ ನಿಮ್ಮದು ಹತ್ತನೇ ತರಗತಿ ಆಗಿದ್ರು ಕೂಡ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು ಆ್ಯಂಡ್ ಮತ್ತೊಂದು ಮುಖ್ಯವಾಗಿ ಇಲ್ಲಿ ಒಂದು ಅಪ್ಲಿಕೇಶನ್ ಏನು ಫಾರ್ಮ್ ಇದೆ ಇಲ್ಲಿ ಎಲ್ಲಿ ಎಸ್ ಮಾಡಬೇಕು ಎಲ್ಲಿ ನೋ ಮಾಡಬೇಕು ಅದರದ್ದು ನಾನು ತುಂಬಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ತುಂಬತಾ ಹೋಗಿ ಆ್ಯಂಡ್ ಪ್ಲಸ್ ನೀವು ಇಲ್ಲಿ ಒಂದು ರಿಸ್ಯೂಮ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಅಲ್ಲಿ ಯಾವ ವಿಷಯವನ್ನು ಇನ್ಕ್ಲೂಡ್ ಮಾಡಿದವ್ರನ್ನ ನಾವು ಲಿಸ್ಟ್ ಮಾಡಿ ಇಂಟರ್ವ್ಯೂ ಮಾಡ್ಕೋತೀವಿ ಅಂತ ಹೇಳಿ ಕಂಪ್ನಿಯವ್ರು ಹೇಳಿದ್ದಾರೆ ಸೊ ಅದೇ ವಿಷಯವನ್ನು ನಾನು ಇಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಕೂಡ ನೀವು ನಿಮ್ಮ ಜಸ್ಟ್ ಅಪ್ಡೇಟ್ ಮಾಡಿ ನಂತರ ಇಲ್ಲಿ ಅಪ್ಲೋಡ್ ಮಾಡಿ ಅಂದ್ರೆ ಮಾತ್ರ ನಿಮಗೆ ಕಂಪನಿ ಕಡೆಯಿಂದ ರಿವರ್ಟ್ ಬರುತ್ತೆ ಸೊ ಕಂಪ್ಲೀಟ್ ಮಾಹಿತಿನ ಪ್ರೊಫೈಲ್ ಇಷ್ಟ ಆಗಿದೆ ಅಪ್ಪ ಅಂದ್ರೆ ಅಪ್ಲೈ ಮಾಡೋರೆ ನಿಮ್ಮ ಡೀಟೇಲ್ಸ್ ತಪ್ಪದ ಕಮೆಂಟ್ ಸೆಕ್ಷನ್ ತಿಳಿಸಿ ಎಲ್ರದ್ದು ಆಲ್ಮೋಸ್ಟ್ ನಾನು ರೆಫರ್ ಮಾಡಿರ್ತೀನಿ ಸ್ನೇಹಿತರೆ ಅಲ್ಲಿ ನಿಮ್ದು ರಿಸ್ಯೂಮ್ ಕೂಡ ಶಾರ್ಟ್ ಲಿಸ್ಟ್ ಆಗಬೇಕು ಕಂಪನಿಯಲ್ಲಿ ಓಕೆ ನಿಮ್ಮ ಹೆಸರು ನಿಮ್ಮ ಕ್ವಾಲಿಫಿಕೇಶನ್ ಯಾವ ಸಿಟಿಯಿಂದ ನೀವು ಅಪ್ಲೈ ಮಾಡ್ತಾ ಇದ್ರಂತ ಈ ಮೂರು ಇನ್ಫಾರ್ಮೇಶನ್ ತಪ್ಪದ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ನಿಮಗೆ ಇಷ್ಟ ಆದ್ರೆ ವಿಡಿಯೋ ಸೊ ಪ್ಲೀಸ್ ವೀಡಿಯೋ ಲೈಕ್ ಕೊಡೋದನ್ನ ಮರಿಬೇಡಿ ಆ್ಯಂಡ್ ಅದಕ್ಕೆ ಇದ್ದು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಪ್ರತಿದಿನ ಇದೇ ರೀತಿ ಮನೆಯಲ್ಲಿ ಮಾಡುವಂಥ ಉದ್ಯೋಗದ ಮಾಹಿತಿನ ಈ ಚಾನೆಲ್ ಅಲ್ಲಿ ನಾನ್ ತರ್ತಾ ಇದ್ದಾರೆ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಬೇಕಾಗುತ್ತೆ ಲಿಖಾ ಜಾಬ್ಸ್ ಕನ್ನಡ ಅಂತ ಹೇಳ್ಬಿಟ್ಟು ಲಿಖಾ ಎಲ್ ಐ ಕೆ ಎ ಲಿಖಾ ಕನ್ನಡ ಜಾಬ್ಸ್ ಅಂತ ಹೇಳಿ ಓಕೆ ಸೊ ಸರ್ಚ್ ಮಾಡಿದ ಮೇಲೆ ಫಸ್ಟಿಗೆ ಈ ರೀತಿ ಒಂದು ನಿಮಗೆ ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಕನ್ನಡ ಕಂಟೆಂಟ್ ಅಂತ ಇದೆ ನೋಡಿ ಇದಕ್ಕೆ ನೀವು ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಸೊ ಪೇಜ್ ಓಪನ್ ಆದಾಗ ಇಲ್ಲಿ ನೋಡಬಹುದು ಪೊಸಿಷನ್ ಟೈಪ್ ಬಗ್ಗೆ ಹೇಳಿದರೆ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಒಂದು ಪೊಸಿಷನ್ ಇವರು ಹೈರಿಂಗ್ ಮಾಡ್ಕೊತಾ ಇದ್ದಾರೆ ಬಟ್ ಮುಖ್ಯವಾಗಿ ಇಲ್ಲಿ ನೀವು ಕೇವಲ ಕಂಟೆಂಟ್ ನಿಮ್ಗೆ ಕೊಡಲಾಗುತ್ತೆ ಅಂದರೆ ಟಾಪಿಕ್ಸ್ ಕೊಡ್ತಾರೆ ಎಸ್ ಎ ಟೈಪ್ ಇರುತ್ತೆ ಅದನ್ನ ಜಸ್ಟ್ ನೀವು ಚೆಕ್ ಮಾಡಬೇಕಾಗುತ್ತೆ ನಂತರ ಸಬ್ಮಿಟ್ ಮಾಡಬೇಕಾಗುತ್ತೆ ಯಾಕೆ ಈ ರೀತಿ ಜಾಬ್ ಕೊಡ್ತಾರೆ ಅಂತ ಸೊ ಇತ್ತೀಚೆಗೆ ಇದೇ ರೀತಿ ಜಾಬ್ಸ್ ತುಂಬ ತುಂಬಾ ಹೇಳ್ತಾ ಇದ್ದೀನಿ ನಾನು ಯಾಕೆ ಹೇಳ್ತಾ ಅಂತಂದರೆ ಇವಾಗ ಎ ಐನ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಸುಮಾರು ಕಂಪ್ನೀಸ್ಗಳು ಇವಾಗ ಏನು ಮಾಡ್ತಾ ಅಂತ ವರ್ಕ್ ಇದ್ದಾರೆ ಟೆಂಡರ್ ತಗೋತಾ ಇದ್ದಾರೆ ಎ ಐ ಅಂದರೆ ಏನು ಅಂತ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋತೀನಿ ಸೊ ಇಲ್ಲಿ ಏನಿರುತ್ತೆ ಅಂತಂದರೆ ಗೂಗಲಲ್ಲಿ ನಾವು ಹೋಗಿ ಏನಾದರೂ ಒಂದನ್ನು ಸರ್ಚ್ ಮಾಡಿದಾಗ ಸೊ ಅಲ್ಲಿ ಸುಮಾರು ಥರದ ಒಂದು ನಮಗೆ ಕಾಣಿಸುತ್ತೆ ಆ ಒಂದು ರಿಲೇಟೆಡೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಸರ್ಚ್ ಮಾಡಿದರೆ ಯಾವುದಾದ್ರೂ ಒಂದು ರೈಟಿಂಗ್ ಜಾಬ್ ಬಗ್ಗೆ ಹುಡುಕಿದೆ ಅಂತ ಅನ್ಕೊಳ್ಳಿ ರೈಟಿಂಗ್ ಜಾಬ್ ಬಗ್ಗೆ ನಮಗೆ ಸುಮಾರು ಥರದ ಮಾಹಿತಿಗಳು ನಮಗೆ ಗೂಗಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಕಂಟೆಂಟ್ ಓಕೆ ವಾಟ್ ಎವರ್ ನೀವೊಂದು ಬ್ರಷ್ ಬಗ್ಗೆ ಕೇಳಿದರೂ ಕೂಡ ಅಥವಾ ಕೋಲ್ಗೇಟ್ ಪೇಸ್ಟ್ ಬಗ್ಗೆ ಕೂಡ ಸರ್ಚ್ ಮಾಡಿದರೆ ಅಲ್ಲಿ ಸುಮಾರು ಥರದ ಇನ್ಫಾರ್ಮೇಶನ್ ನಮಗೆ ಗೂಗಲ್ ಕಾಣಿಸುತ್ತೆ ಸೊ ಅದನ್ನೆಲ್ಲ ಎಲ್ಲಿಂದ ಬಂತು ಸೊ ಅದೆಲ್ಲ ಇದೇ ರೀತಿ ಕಂಪನೀಸ್ಗಳೇ ಅಪ್ಡೇಟ್ ಮಾಡಿರ್ತಾರೆ ಓಕೆ ಸೊ ಅದು ಡಿಫ್ರೆಂಟ್ ಡಿಫ್ರೆಂಟ್ ನಾವು ಲ್ಯಾಂಗ್ವೇಜಲ್ಲಿ ಕೂಡ ಕೇಳ್ತೀವಿ ಅಲ್ವಾ ಗೂಗಲಲ್ಲಿ ಹೋಗ್ಬಿಟ್ಟು ತೆಲುಗು ತಮಿಳು ಮಲಯಾಳಮಲ್ಲಿ ಕೇಳಿ ನಾವು ಹೋಗ್ಬಿಟ್ಟು ಸರ್ಚ್ ಮಾಡ್ತೀವಿ ಗೂಗಲಲ್ಲಿ ಸೊ ಅಲ್ಲಿ ಆ ಒಂದು ಭಾಷೆಯಲ್ಲಿ ಯಾರು ಅಪ್ಡೇಟ್ ಮಾಡಿರ್ತಾರೆ ಹೇಗೆ ಅದು ಕಾಣಿಸುತ್ತೆ ನಮಗೆ ಇದೆಲ್ಲ ಅಂತ ಸೊ ಇದನ್ನೆಲ್ಲ ಇದೇ ರೀತಿಯೇ ಒಂದು ಎ ಐ ಇಂಪ್ರೂವ್ಮೆಂಟ್ ಮಾಡುವಂಥ ಒಂದು ಟೆಂಡರ್ಗಳನ್ನೆಲ್ಲ ತೊಗೊಂಡ್ಬಿಟ್ಟು ಸೊ ಜನ ವರ್ಕ್ ಮಾಡ್ತಾ ಇರ್ತಾರೆ ಕಂಪನೀಸ್ಗಳಿಂದ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಭಾಷೆಯಿಂದ ಜನರಿಗೆ ಟ್ರಾನ್ಸ್ಲೇಟ್ ಮಾಡಿಸ್ತಾರೆ ನಂತರ ಅದನ್ನ ತೊಗೊಂಡ್ಬಂದು ಇಲ್ಲಿ ಹಾಕ್ತಾರೆ ಸೊ ಅವಾಗ ನಮ್ಮಂಥವ್ರು ಹೋಗಿರೋದು ಸರ್ಚ್ ಮಾಡಿದಾಗ ಅದೇ ಕಂಟೆಂಟ್ಗಳು ನಮಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗೂಗಲಲ್ಲಿ ಸೊ ಇದೇ ಇರುವಂಥ ಪ್ರೊಸೆಸು ಅದೇ ರೀತಿಯೇ ಈ ಕಂಪ್ನಿ ಕೂಡ ಇದೇ ರೀತಿ ಎ ಐ ಇಂಪ್ರೂವ್ಮೆಂಟ್ ಮಾಡುವಂಥ ಸುಮಾರು ಪ್ರೊಜೆಕ್ಟ್ಗಳನ್ನ ತೊಗೊಂಡಿರುತ್ತೆ ಸೊ ಅದರಲ್ಲಿ ಇವಾಗ ಕನ್ನಡ ಭಾಷೆಗೋಸ್ಕರ ಇವರು ಹೈರಿ ಮಾಡ್ತಾ ಇದ್ದಾರೆ ಇವಾಗ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಡೌಟ್ ಯಾಕಂದ್ರೆ ಹಿಂದಿನ ವೀಡಿಯೋದಲ್ಲಿ ಇದೇ ರೀತಿ ನೀವು ಕೆಲವೊಂದು ಪ್ರಶ್ನೆ ಕೇಳಿದ್ರಿ ಹಾಗಂದ್ರೆ ಏನು ಅಂತ ಹೇಳಿ ಸೊ ಇವಾಗ ನಾನು ಇದನ್ನ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ನೋಡಬಹುದು ಪ್ರೊಜೆಕ್ಟ್ ವೈಸ್ ಇದೊಂದು ರಿಮೋಟ್ ಜಾಬ್ ಅಂತ ಕ್ಲಿಯರ್ ಬರ್ದಿದ್ದಾರೆ ನೋಡಬಹುದು ಇಲ್ಲಿ ನೀವು ಪ್ರೊಜೆಕ್ಟ್ ಟೈಪ್ ಲಾಂಗ್ ಟರ್ಮ್ ಇರುತ್ತೆ ಅಂದ್ರೆ ಇಲ್ಲಿ ಮಧ್ಯದಲ್ಲಿ ನಿಮ್ಗೆ ತೆಗೆದು ಹಾಕೋದಿಲ್ಲ ಮೇ ಬಿ ಇದು ಒನ್ ಇಯರ್ ಟೂ ಇಯರ್ ಥ್ರೀ ಇಯರ್ ಕೂಡ ನಡೀಬಹುದು ಪ್ರೊಜೆಕ್ಟ್ಸ್ಗಳು ಗಳು ಸೊ ಇಲ್ಲಿ ರಿಮೋಟ್ ಜಾಬ್ ಅಂತ ಕ್ಲಿಯರ್ಲಿ ಬರ್ದಿದ್ದಾರೆ ಓಕೆ ಅಂದ್ರೆ ಮನೇಲಿ ಕೂತ್ಕೊಂಡು ಮಾಡುವಂಥ ಉದ್ಯೋಗ ಓಕೆ ಮನೇಲಿ ಕೂತ್ಕೊಂಡು ನೀವು ಮಾಡೋದು ಎಲ್ಲಿ ಹೋಗ್ಬೇಕಾಗಿಲ್ಲ ಅಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಇದೆ ಎ ಐ ಅಂತ ಿವಿ ಗೂಗಲ್ ನಾವು ಕೆಲವೊಂದು ಸುಮಾರು ಏನು ಮಾಡ್ತಾ ಇರ್ತೀವಿ ಅಪ್ಡೇಟ್ಸ್ ಗಳನ್ನ ಮಾಡ್ತಾ ಇರ್ತೀವಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಇವರು ಕೂಡ ಸೊ ಇಲ್ಲಿ ಒಂದು ಗಂಟೆಗೆ ಮುನ್ನೂರ ಐವತ್ತು ಡಾಲರ್ ಇವರು ಪೇಮೆಂಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಇದು ಅಪ್ರೊ ಕನ್ನಡ ಇದು ಇಂಡಿಯಾದ ರುಪೀಸಲ್ಲಿ ನಾವೇನಾದರೂ ಇದನ್ನ ಭಾರತೀಯ ರುಪೀಸಲ್ಲಿ ಏನೋ ಕನ್ವರ್ಟ್ ಮಾಡಿದರೆ ಇದು ನಿಯರ್ ಟು ತ್ರೀ ಹಂಡ್ರೆಡ್ ರುಪೀಸ್ಗೆ ಬರುತ್ತೆ ಮುನ್ನೂರು ಇನ್ ಇಯರ್ ಬರುತ್ತೆ ಸೊ ಈ ರೀತಿ ನೀವು ದುಡ್ಡನ್ನು ಅರ್ನ್ ಮಾಡ್ತೀರಿ ಒಂದು ಗಂಟೆ ನೀವು ವಲ್ ವರ್ಕ್ ಮಾಡಿದರೆ ಮತ್ತೊಂದು ಇಲ್ಲಿ ಕೊಡುವಂಥ ಟಾಸ್ಕ್ ಏನಿರುತ್ತೆ ಅದು ಏನು ಜಾಸ್ತಿ ಇರೋದಿಲ್ಲ ಎರಡರಿಂದ ನಾಲ್ಕು ನಿಮಿಷ ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ ಒಂದೊಂದು ಟಾಸ್ಕು ಸೊ ನೀವು ಇಲ್ಲಿ ಆ ರೀತಿ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಒಂದು ತಾಸು ಎರಡು ತಾಸು ವರ್ಕ್ ಮಾಡ್ಬೋದು ಸೊ ಒಂದೊಂದು ತಾಸು ಕಂಪ್ಲೀಟ್ ಮಾಡಬೇಕು ಮಧ್ಯದಲ್ಲಿ ಬಿಡೋಕ್ಕೆ ಹೋಗ್ಬೇಡಿ ಕರೆಕ್ಟ್ ಮಾಡೋದಾದರೆ ಒಂದು ತಾಸಾದರೂ ಮಾಡಿ ಅಥವಾ ಎರಡು ತಾಸು ಮಾಡಿ ಮಧ್ಯದಲ್ಲಿ ಬಿಡಕ್ಕೆ ಹೋಗಬೇಡಿ ಅರ್ಧ ಗಂಟೆ ಮಾಡಿ ಬಿಡಕ್ಕೆ ಹೋಗಬೇಡಿ ಅಥವಾ ಟ್ವೆಂಟಿ ಮಿನಿಟ್ಸ್ ಮಾಡಿ ಬಿಡೋಕೋಬೇಡಿ ಓಕೆ ಅಂಡ್ ಅದಲ್ಲೂ ಕೂಡ ಇಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಜಾಬ್ ರಿಲೇಟೆಡ್ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಾನು ಹೇಳಿದ್ದಲ್ವ ನಿಮಗೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಎಸ್ಸೆ ಟೈಪ್ ಇದು ರೈಟಿಂಗ್ಸ್ ಕೆಲವೊಂದು ಕಂಟೆಂಟ್ಗಳನ್ನು ಕೊಟ್ಟಿರ್ತಾರೆ ಅವುಗಳು ಕನ್ನಡ ಭಾಷೆಯಲ್ಲಿ ಒಂದು ಸಲ ಚೆಕ್ ಮಾಡಬೇಕಾಗುತ್ತೆ ನಂತರ ಅದನ್ನು ಟಿಕ್ ಮಾಡಬೇಕು ಸರಿ ಇದ್ರೆ ಸರಿ ಇಲ್ಲ ಅಂತಂದರೆ ಅದನ್ನು ಸ್ವಲ್ಪ ಸರಿಪಡಿಸಿ ನಂತರ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಇದೇ ಇರುವಂಥದ್ದು ಮುಖ್ಯವಾಗಿ ನಿಮ್ಮ ಕೆಲಸ ಓಕೆ ಆ್ಯಂಡ್ ಇಲ್ಲಿ ನಿಮಗೆ ಸುಮಾರು ಥರದ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಅವರು ಹೇಳಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಆ್ಯಂಡ್ ಮುಖ್ಯವಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಸುಮಾರು ಥರದ ಒಂದು ಇವಾಗ ಸುಮಾರು ಜನ ಅಪ್ಲೈ ಮಾಡ್ತಾನೆ ಇರ್ತೀರಿ ಬಟ್ ಅದು ಇಲ್ಲಿ ಮುಖ್ಯವಾಗಿ ಅವರು ನಿಮ್ಗೆ ಹೇಳ್ತಾ ಇರೋದಂದ್ರೆ ಇಂಗ್ಲೀಷ್ ಬೇಸಿಕ್ ಆದರೂ ನಿಮಗೆ ಅಂತ ಹೇಳಿದ್ದಾರೆ ಓಕೆ ಸೊ ಇಲ್ಲಿ ಒಂದು ನಿಮ್ಗೆ ಕನ್ನಡ ಬರ್ತಾ ಇರುತ್ತೆ ಬಟ್ ಆದರೆ ಪ್ಲಸ್ ನಿಮಗೆ ಇಲ್ಲಿ ಇಂಗ್ಲೀಷ್ ಕೂಡ ಬೇಸಿಕ್ ಬರ್ತಿರಬೇಕು ಯಾಕಂದರೆ ಎರಡು ಲ್ಯಾಂಗ್ವೇಜ್ ಇದ್ದವರಿಗೆ ಅವ್ರನ್ನ ತೊಗೋತೀವಿ ಅಂತ ಅವರು ಅಂದರೆ ಬೇಸಿಕ್ ಬರ್ತಿರಬೇಕು ಮಿನಿಮಮು ಅಂದರೆ ಇವಾಗ ಬರ್ದಿರೋದು ನಮ್ಗೆ ಓದೋಕ್ಕೆ ಬರ್ತಿರಬೇಕು ಮತ್ತು ಏನಾದರೂ ಮೇಲ್ಸ್ಗಳು ಬಂದರೆ ರಿಪ್ಲೈ ಮಾಡೋ ಹಾಗಿರಬೇಕು ಯಾಕಂದ್ರೆ ರಿಮೋಟ್ ಜಾಬ್ ಅಲ್ವಾ ಸೊ ಅವ್ರು ಏನು ಮಾಡ್ತಾರೆ ಕಂಪನಿ ಕಾನ್ವರ್ಸೇಷನ್ ಮಾಡಬೇಕಂದ್ರೆ ಮೇಲ್ ಕೂಡ ಕೂಡ ಏನಾದರೂ ಕೇಳಬಹುದು ಸೊ ಅವಾಗ ನೀವು ಅದಕ್ಕೆ ರಿಪ್ಲೈ ಮಾಡಬೇಕಲ್ವಾ ಸೊ ಹೀಗಾಗಿ ನಾನು ಹೇಳ್ತಾ ಇರೋದು ಓಕೆ ಸೊ ಸ್ವಲ್ಪ ಬೇಸಿಕ್ ಬರ್ತಿರಬೇಕು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಸೊ ಬರ್ತಾ ಇಲ್ಲ ಕೂಡ ಕಾನ್ಫಿಡೆಂಟ್ ಆಗಿ ಅಪ್ಲೈ ಮಾಡಿ ಪ್ರಯತ್ನ ಮಾಡಿ ಇಂಗ್ಲೀಷ್ ಏನು ದೊಡ್ಡ ವಿಷಯ ಅಲ್ಲ ಸೊ ಅದನ್ನ ಅಷ್ಟೊಂದು ಹೆಡ್ಡೆ ಮಾಡ್ಕೋಬೇಡಿ ಅಂಡ್ ಇಲ್ಲಿ ಮೇನ್ ಅಂತಂದ್ರೆ ಸ್ಟ್ರಾಂಗ್ ನಿಮಗೆ ರಿಟರ್ನ್ ಕಮ್ಯುನಿಕೇಷನ್ ಕೂಡ ಬರ್ತಿರಬೇಕು ಅಂಡ್ ಇಲ್ಲಿ ಮುಖ್ಯವಾಗಿ ನಿಮಗೆ ನಾನು ಹೇಳೋದಂತಂದರೆ ಕನ್ನಡ ಇಂಗ್ಲಿಷ್ ನಾರ್ಮಲ್ ನಿಮ್ಗೆ ಬರುತ್ತೆ ಅಂತಂದ್ರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಆ್ಯಂಡ್ ಇಲ್ಲಿ ನಿಮ್ಮದು ಕಂಪ್ಯೂಟರು ಬೇಕು ಮತ್ತು ಇಂಟರ್ನೆಟ್ ಕನೆಕ್ಷನ್ ಕೂಡ ಬೇಕಂತ ಹೇಳಿದ್ದಾರೆ ಆ್ಯಂಡ್ ಅದರಲ್ಲೂ ಕೂಡ ಅಥವಾ ಲ್ಯಾಪ್ಟಾಪ್ ಇದ್ದರೂ ಕೂಡ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಬಟ್ ಮೊಬೈಲ್ ಫೋನಿಂದ ವರ್ಕ್ ಮಾಡೋಕ್ಕಾಗಲ್ಲ ಮೊಬೈಲ್ ಫೋನಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಮೇ ಬಿ ಅವರು ಇದಕ್ಕೆ ಅಲೌಡ್ ಮಾಡಲ್ಲ ಅಂತ ಅನ್ಕೋತೀನಿ ಓಕೆ ಸೊ ಅಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮಗೆ ಕಂಪ್ಲೀಟ್ ಇದು ಜಾಬ್ ರಿಲೇಟೆಡ್ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ನೀವು ಕೂಡ ಓದ್ಕೊಳ್ಳಿ ಅಪ್ಲೈ ಅಂತ ಇದೆ ನೋಡಿ ಅಪ್ಲೈ ಅಂತ ಇಲ್ಲಿ ಮೇನ್ ಬರೋದು ರಿಸ್ಯೂಮ್ ರಿಸ್ಯೂಮಲ್ಲಿ ಏನಿರಬೇಕು ಅನ್ನೋದನ್ನ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ರಿಸ್ಯೂಮ್ ಸೈಜ್ ಕೊಟ್ಟಿದ್ದಾರೆ ಅದನ್ನು ಮೊದಲು ನೋಡಿ ಐವತ್ತು ಎಮ್ ಬಿ ಇರಬೇಕು ನಿಮ್ಮ ರಿಸ್ಯೂಮ್ ಅಂದರೆ ಮಾತ್ರ ಇಲ್ಲಿ ತೊಗೊಳುತ್ತೆ ಓಕೆ ಸುಮಾರು ಜನಕ್ಕೆ ಹೇಳ್ತೀನಿ ಸೊ ಐವತ್ತು ಎಮ್ ಬಿ ಅಂತ ಹೇಳಿದರೆ ಐವತ್ತು ಎಮ್ ಬಿ ಒಳಗಡೆ ಇರಬೇಕು ಅಥವಾ ಪಿ ಡಿ ಎಫ್ ಸೈಜಲ್ಲಿ ಇರಬೇಕು ಅದು ಸೊ ಪಿ ಡಿ ಎಫಲ್ಲಿ ಅಲ್ಲಿ ನೀವು ಮಾಡ್ಕೊಂಬಿಡಿ ಪ್ರತಿ ಬಾರಿನೂ ಒಂದು ರಿಸ್ಯೂಮ್ನ ಸೊ ಅದು ಆಟೋಮೆಟಿಕ್ಲಿ ಇಲ್ಲಿ ತೊಗೊಳುತ್ತೆ ಓಕೆ ಸೊ ಇಲ್ಲಿ ಸೈಜ್ಗಳು ಕೊಟ್ಟಿದ್ದಾರೆ ಆ ಸೈಝ್ಗಳು ನೋಡ್ಕೊಳ್ಳಿ ಸಪೋಸ್ ಇಲ್ಲಿ ಬರ್ತಾ ಇದೆ ಅಪ್ಲೋಡ್ ಮಾಡುವಾಗಂದರೆ ಯಾರಾದರೂ ಹತ್ರ ಚೆಕ್ ಮಾಡಿಸಿ ಈ ಸೈಜ್ ಕೇಳಿದ್ದಾರೆ ಈ ಸೈಜ್ ಇದು ರಿಸ್ಯೂಮಲ್ಲಿ ಅಪ್ಲೋಡ್ ಆಗ್ತಲ್ಲ ಯಾಕಾಗ್ತಾಯಿಲ್ಲ ಅಂತ ಯಾರಾದರೂ ಮನೆಯಲ್ಲಿ ತಿಳಿದವರು ಇರ್ತಾರೆ ಸೊ ಅವ್ರು ಹೆಲ್ಪ್ ಮಾಡ್ತಾರೆ ಯಾರೂ ಇಲ್ಲಪ್ಪ ನಮ್ಗೆ ಅಂತಂದರೆ ಕಂಪ್ಯೂಟರ್ ಇದು ಶಾಪ್ನವರು ಇರ್ತಾರೆ ಅಲ್ಲಿ ಸೈಬರ್ ಇದರಲ್ಲಿ ಹೋಗ್ಬಿಟ್ಟು ಶಾಪಲ್ಲಿ ಹೋಗ್ಬಿಟ್ಟು ನೀವು ಕೇಳಿದರೆ ಅವ್ರು ಯಾರಾದರೂ ಹೆಲ್ಪ್ ಮಾಡ್ತಾರೆ ನಿಮಗೆ ಓಕೆ ಒಂದು ಸಾರಿ ನೀವು ಅಂತ ತಿಳ್ಕೊಂಡ್ರಿ ಅಂದರೆ ಸೊ ನಿಮ್ಗೆ ಮತ್ತೆ ಮುಂದೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಲ್ಲಿ ಫಸ್ಟ್ ಫುಲ್ ನೇಮ್ ಹಾಕಬೇಕಾಗುತ್ತೆ ನಿಮ್ದು ಆಸ್ ಪರ್ ಡಾಕುಮೆಂಟು ಆ್ಯಂಡ್ ಇಲ್ಲಿ ಇಮೇಲ್ ಅಡ್ರೆಸ್ ಆಯಿತು ಫೋನ್ ನಂಬರ್ ಆಯಿತು ಆ್ಯಂಡ್ ಮೊಬೈಲ್ ಫೋನ್ ನಂಬರ್ ಕೊಟ್ಟು ಕೂಡ ಕರೆಕ್ಟಾಗಿ ಹಾಕಿರಿ ಆ್ಯಂಡ್ ಅದಲ್ಲದು ಕೂಡ ಕೆಳಗಡೆ ಜಸ್ಟ್ ಬಂದರೆ ಇಲ್ಲಿ ಮೇನ್ ಬರೋದು ನಿಮಗೆ ಕನ್ನಡ ಬರುತ್ತಾ ಅಂತ ಓಕೆ ಸೊ ಇಲ್ಲಿ ಎಸ್ ಅಂತ ಹಾಕಬೇಕು ಆರ್ ಯು ಫ್ಲೂಯೆಂಟ್ ಇಂಗ್ಲೀಷ್ ಅಂತ ಇಲ್ಲಿ ಕೂಡ ಎಸ್ ಅಂತ ಹಾಕಬೇಕು ನೋ ಅಂತ ಹಾಕಬೇಡಿ ಓಕೆ ನೋ ಅಂತ ಹಾಕಿದರೆ ಆ ಕಡೆಯಿಂದ ರಿವರ್ಟ್ ಬರೋದಿಲ್ಲ ಎಸ್ ಅಂತಲೇ ಹಾಕಬೇಕು ಸೊ ಸ್ವಲ್ಪ ಬೇಸಿಕ್ಕು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದು ಸೆಲ್ಫ್ ಇಂಟ್ರೊಡಕ್ಷನ್ ಆಯಿತು ಕೆಲವೊಂದು ಏನಾದರೂ ಕೇಳಿದ್ರು ಸ್ವಲ್ಪ ಹೇಳೋದಕ್ಕೆ ಸ್ವಲ್ಪ ಟ್ರೈ ಕೂಡ ನೀವು ಮಾಡ್ತಾ ಇದ್ದೀರಿ ಅಂದರು ಕೂಡ ಮಾತಾಡೋದಕ್ಕೆ ಸೊ ಅಂತವರು ಕೂಡ ಅವ್ರು ತಗೋತಾರೆ ಯಾವುದೇನು ದೊಡ್ಡ ವಿಷಯ ಅಲ್ಲ ಬಟ್ ಅದೇ ಸ್ವಲ್ಪ ಕಾನ್ಫಿಡೆಂಟ್ ಆಗಿರಿ ಕಾನ್ಫಿಡೆಂಟ್ ಇದ್ದೀವಿ ಅಂತ ತೋರಿಸ್ಬೇಕಷ್ಟೇ ಆ್ಯಂಡ್ ಇಲ್ಲಿ ಯು ಹ್ಯಾವ್ ಆ್ಯಕ್ಸಸ್ ಟು ಫಂಕ್ಷನಲ್ ಲ್ಯಾಪ್ಟಾಪ್ ಅಂತ ಇಲ್ಲಿ ಲ್ಯಾಪ್ಟಾಪ್ ಅವ್ರು ಏನು ಮಾಡ್ತಾರೆ ರಿವರ್ಟ್ ಮಾಡ್ತಾರೆ ಡು ಹ್ಯಾವ್ ಅ ರಿಯಬಲ್ ಇಂಟರ್ನೆಟ್ ಕನೆಕ್ಷನ್ ಇಂಟರ್ನೆಟ್ ಕನೆಕ್ಷನ್ ಇದೆಯಾ ಅಂತ ಕೇಳಿದ್ದಾರೆ ಆ್ಯಂಡ್ ಇಲ್ಲಿ ನಿಮ್ಮದು ಕರೆಂಟ್ಲಿ ನಿಮ್ಮದು ರೆಸಿಡೆ ರೆಸಿಡಿಂಗ್ ಎಲ್ಲಿದ್ದೀರಿ ಅಂತ ಸೊ ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಇಲ್ಲಿ ಇನ್ಫಾರ್ಮೇಷನ್ ಹಾಕಿ ಆ್ಯಂಡ್ ಜಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಕೂಡ ನಿಮಗೆ ಏಜ್ ಕೇಳಿದಾರವರು ಇಲ್ಲಿ ನಿಮ್ಮದು ಏಜ್ ಎಷ್ಟಿದೆ ಅದು ಏಜನ್ನು ಹಾಕಿ ಆ್ಯಂಡ್ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಇದ್ರ ಜಾಬ್ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೀವು ಬೇಕಾದ್ರೂ ಕಂಪನಿ ವೆಬ್ಸೈಟ್ ಅಂತ ಹಾಕ್ಬೋದು ಅಥವಾ ನೀವು ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಕೂಡ ಹಾಕ್ಬೋದು ಸೋಷಿಯಲ್ ಮೀಡಿಯಾ ಅಂತ ಹಾಕಿದ್ರು ಸೊ ನಿಮ್ಗೆ ಯಾವ್ದು ಬೇಕೋ ಅದು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಜಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಟಿಕ್ ಮಾಡಿಬಿಡಕ್ಕು ನಂತರ ಇಲ್ಲಿ ಸಬ್ಮಿಟ್ ಮಾಡಬೇಕು ಓಕೆ ಸೊ ಇಷ್ಟೇ ಇರುವಂಥದ್ದು ಇವಾಗ ಮುಖ್ಯವಾಗಿ ರಿಸ್ಯೂಮಲ್ಲಿ ಏನಿರಬೇಕು ಅಂತ ರಿಸ್ಯೂಮಲ್ಲಿ ಏನಂತಂದರೆ ಸೊ ಇಲ್ಲಿ ನಿಮಗೆ ಜಾಬ್ ಪ್ರೊಫೈಲ್ ನೋಡಿ ಫಸ್ಟಿಗೆ ಜಾಬ್ ಪ್ರೊಫೈಲ್ ಏನಿದೆ ಕನ್ನಡ ಕಂಟೆಂಟ್ ಅವೆಲ್ಯೂಟರ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೀವರ್ಡ್ಸ್ಗಳನ್ನು ನೀವು ಅದ್ರಲ್ಲಿ ಮೆನ್ಷನ್ ಮಾಡ್ಬೇಕಂತ ಅವ್ರು ಹೇಳಿರ್ತು ಓಕೆ ಸೊ ಇಲ್ಲಿ ನಿಮಗೆ ಜಾವ ಬರುತ್ತೆ ಅಥವಾ ಬೇರೆ ಏನಾದರೂ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಯಾವುದಾದ್ರೂ ಕೋರ್ಸ್ ಮಾಡಿದ್ದೀರಿ ಸೊ ಅಥವಾ ಬೇರೆ ಯಾವುದೇ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಇದ್ದೀರಿ ಅಂತ ಅಂದರೆ ಸೊ ಈ ಒಂದು ಜಾಬ್ಗೆ ಅದು ಇದರಾಗ್ತಾ ಇಲ್ಲ ಅಂದರೆ ಸೂಟ್ ಆಗ್ತಾ ಇಲ್ಲ ಅಂದರೆ ಸೊ ಅದನ್ನು ಹಾಕಿದ್ರು ಕೂಡ ವೇಸ್ಟ್ ಆಗುತ್ತೆ ಸೊ ಹೀಗಾಗಿ ಇಲ್ಲಿ ಮೇನ್ ಇರುವಂಥದ್ದು ಜಾಬ್ ಪ್ರೊಫೈಲ್ ನೋಡಿ ಕನ್ನಡ ಕಂಟೆಂಟ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಆ್ಯಸ್ ಅ ರೈಟರ್ ನೀವು ಹಾಕ್ಬೋದು ಕೀವರ್ಡ್ಸ್ನ ಅಥವಾ ಬೇರೆ ಯಾವುದಾದ್ರೂ ಈ ಒಂದು ಜಾಬ್ಗೆ ರಿಲೇಟೆಡ್ ಇರುವಂತಹ ಕೀವರ್ಡ್ಸ್ಗಳನ್ನ ಗೂಗಲಲ್ಲಾದರೂ ಸರ್ಚ್ ಮಾಡಿ ಓಕೆ ಸೊ ಆ ರೀತಿ ನೀವು ಏನಾದರೂ ಇಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಕೀವರ್ಡ್ಸನ್ನು ಇಲ್ಲಿ ರಿಸ್ಯೂಮಲ್ಲಿ ಆ ನಂತರ ರಿಸ್ಯೂಮಲ್ಲಿ ಶಾರ್ಟ್ ಲಿಸ್ಟ್ ಆಯಿತು ಅಂದರೆ ಆಟೋಮೆಟಿಕ್ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಒಂದು ಸರಿ ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ಸೊ ನಿಮಗೆ ಕಂಪನಿ ಕಡೆಯಿಂದ ಫಸ್ಟಿಗೆ ಒಂದು ಕನ್ಫರ್ಮೇಷನ್ ಮೇಲ್ ಬರುತ್ತೆ ನಿಮ್ಮದು ಇದನ್ನ ಅಪ್ಲಿಕೇಶನ್ ನಾವು ತಗೊಂಡಿದ್ದೀವಿ ಸೊ ಇಲ್ಲಿ ನಿಮ್ಮದು ಸಿ ಬಿ ಸೆಲೆಕ್ಟ್ ಆದರೆ ನಂತರ ನೆಕ್ಸ್ಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಅಂತ ಒಂದು ಕನ್ಫರ್ಮೇಷನ್ ಮೇಲೆ ಬರುತ್ತೆ ನಂತರ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಸೊ ಇಲ್ಲಿ ಯಾವುದೇ ರೀತಿ ಇಂಟರ್ವ್ಯೂಸ್ ಇರೋದಿಲ್ಲ ಯಾವುದೇ ರೀತಿ ಟೆಸ್ಟ್ ಇರೋದಿಲ್ಲ ಆ್ಯಂಡ್ ಪ್ಲಸ್ ಇಲ್ಲಿ ಯಾವುದೇ ರೀತಿ ನಿಮಗೆ ಒಂದು ಇದನ್ನು ಕೂಡ ಇರೋದಿಲ್ಲ ಅಂದರೆ ಫೀಸ್ ಕೂಡ ಇರೋದಿಲ್ಲ ಕಂಪ್ಲೀಟ್ಲಿ ಇದು ಫ್ರೀ ಇರುತ್ತೆ ಆ್ಯಂಡ್ ಇಲ್ಲಿ ನಿಮ್ಮದು ರಿಸ್ಯೂಮ್ ಸೆಲೆಕ್ಟ್ ಆಯಿತು ಅಂತ ಅಂದರೆ ಸೊ ನೇರವಾಗಿ ಕಂಪ್ನಿಯವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಸೊ ಉದ್ಯೋಗ ಮಾಹಿತಿ ಐ ಹೋಪ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ರೀಸೆಂಟ್ಲಿ ನಾನು ಎರಡು ಮೂರು ವೀಡಿಯೋಸ್ಗಳನ್ನ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ತಾ ಇದ್ದೀನಿ ಸೊ ಇವಾಗ ಸುಮಾರು ಜನ ಹೇಳ್ತಾ ಇರ್ಬೋದು ನಾವು ಇಷ್ಟೊಂದು ಅಪ್ಲಿಕೇಶನ್ ಇವಾಗ ಹಾಕಿದ್ದೀವಿ ಹಿಂದೆ ಒಂದು ಹತ್ತು ಹದಿನೈದು ದಿನದಿಂದ ಸೊ ಇನ್ನೊರ್ಗೆ ಯಾಕೆ ನಮ್ಗೆ ಇದ್ರ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ ಅಂತ ಮಾರ್ಚ್ ಎಂಡ್ ಇತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ಮಂತ್ ಎಂಡ ಏನಾಗುತ್ತೆ ಇಯರ್ ಎಂಡ್ ಇರುತ್ತೆ ಆಫೀಸಲ್ಲಿ ಅಪ್ಲಿಕೇಶನ್ ಏನೋ ತೊಗೊಂಡಿರ್ತಾರೆ ಬಟ್ ಪ್ರೊಸೆಸ್ ಹಾಗಿಲ್ಲ ಯಾಕಂದರೆ ಮಾರ್ಚ್ ಎಂಡಿಂಗ್ ಇರುತ್ತೆ ಎಲ್ಲ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ನಡೀತಾ ಇರ್ತಾರೆ ಎಲ್ಲರಿಗೂ ಗೊತ್ತಿರಬೇಕು ಸೊ ಹೀಗಾಗಿ ಮಾರ್ಚ್ ಮುಗಿದ್ಮೇಲೆ ಅವ್ರು ಏನು ಮಾಡ್ತಾರೆ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ತಾರೆ ಯಾವ್ಯಾವ ಅಪ್ಲಿಕೇಶನ್ ಬಂದಿರುತ್ತೆ ಸೊ ನೆಕ್ಸ್ಟ್ ಮಂತ್ ಇವಾಗ ಏಪ್ರಿಲ್ ಸ್ಟಾರ್ಟ್ ಆಗಿದೆ ಸೊ ಇನ್ಮೇಲಿಂದ ನಿಮಗೆ ಅವ್ರು ಏನು ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ ಏಪ್ರಿಲು ಆ್ಯಂಡ್ ಮೇ ಆಯಿತು ಆ್ಯಂಡ್ ಜೂನ್ ಜೂನ್ ತಿಂಗಳಲ್ಲಂತೂ ತುಂಬ ಹೈರಿಂಗ್ ನಡೆಯುತ್ತೆ ತುಂಬ ಸೊ ಹೀಗಾಗಿ ಹೇಳ್ತಾರ್ದು ರೆಗ್ಯುಲರ್ ವೀಡಿಯೋಸ್ಗಳು ನೋಡ್ರಿ ಎಷ್ಟು ನನಗೆ ಜನ್ವಿನ ಅನ್ಸಿರುತ್ತೋ ಸೊ ಅವೆಲ್ಲ ಉದ್ಯೋಗ ಮಾಹಿತಿನ ಇದ್ರಲ್ಲಿ ಕೊಟ್ಟಿರ್ತೀನಿ ಸೊ ಅವರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ಅವರು ರಿವರ್ಟ್ ಮಾಡಿರ್ತಾರೆ ಅಂತ ಅನ್ಕೋತೀರಿ ಸೊ ಹೀಗಾಗಿ ಯಾವಾಗ ಯಾವಾಗ ವೀಡಿಯೋಸ್ಗಳ ಹಾಕ್ತಾಯ ಬೇಗ ಬೇಗ ನೋಡಿ ಅಪ್ಲೈ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದೇ ಫೀಸ್ ಇರೋದಿಲ್ಲ ಇನ್ನೊಂದು ಏನು ಟೈಮ್ ವೇಸ್ಟ್ ಆಗ್ತಾಯಿಲ್ಲ ಫ್ರೀ ಆಫ್ ಕಾಸ್ಟ್ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಗೈಡ್ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ಹೇಗೆ ನೀವು ಅಪ್ಲೈ ಮಾಡಿ ಹೇಗೆ ಮುಂದುವರಿಬೇಕು ಅಂತ ಹೇಳಿ ಸೊ ನನ್ನ ಕೈಲಾಗಿದ್ದು ನಾನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತಾ ಇದ್ದೀನಿ ನೀವು ಕೂಡ ಸ್ವಲ್ಪ ಎಫರ್ಟ್ ಹಾಕಿ ಬಟ್ ಬೇಜಾರು ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಬೇರೆ ಅಪ್ಲೈ ಮಾಡ್ತಾರೆ ಆ್ಯಂಡ್ ಅಪ್ಲಿಕೇಶನ್ ಇವಾಗ ಬೇಗ ಬೇಗ ಫಿಲ್ ಆಗ್ತಾಯಿದೆ ಸ್ನೇಹಿತರೆ ಇವತ್ತು ಹಾಕಿರುವಂಥ ಅಪ್ಲಿಕೇಶನ್ ನಾಳೆ ಮೇ ಬಿ ಅದು ಓಪನ್ ಆಗಲ್ಲ ಸೊ ಇವಾಗ ನಾನು ಓಪನ್ ಮಾಡಿ ತೋರಿಸಿದ್ದೀನಿ ಅಪ್ಲೈ ಮಾಡಿ ತೋರಿಸಿದ್ದೀನಿ ಬಟ್ ಇದೇ ಅಪ್ಲಿಕೇಶನ್ ನೀವು ಒಂದು ವೀಕ್ ಬಿಟ್ಟು ಬಂದ್ರೆ ಅಂದರೆ ನಂತರ ಇಲ್ಲಿ ಓಪನ್ ಆಗೋದಿಲ್ಲ ಸೊ ಹೀಗಾಗಿ ನಿಮಗೆ ಜಾಬ್ ಬೇಕು ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲಿ ಹೋಗಬೇಕಾಗಿಲ್ಲ ಮನೇಲಿ ಕೂತ್ಕೊಂಡು ನಿಮಗೆ ಕೂತಲ್ಲಿ ನಿಮ್ಮ ಮೊಬೈಲ್ ಫೋನಲ್ಲಿ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿ ಓಕೆ ನಾನು ಹೇಳೋದಕ್ಕೆ ಕೆಲವು ಪಾಯಿಂಟ್ಸ್ಗಳು ನೆನಪಿಟ್ಕೊಂಡು ಅಪ್ಲೈ ಮಾಡಿರಿ ಇದರಿಂದ ನಿಮಗೂ ಕೂಡ ಬೆನಿಫಿಟ್ ಸಿಗುತ್ತೆ ಓಕೆ ಸೊ ಇದೊಂದು ಉದ್ಯೋಗ ಮಾಹಿತಿ ಆ್ಯಂಡ್ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಮುಂದಿನ ಉಡುದಲ್ಲಿ ಮತ್ತೇನೇ ಸಿಗ್ತೀನಿ ಮತ್ತೆ ಏನಾದರೂ ಡೌಟ್ ಇದೆಯಾ ಸೊ ಪ್ಲೀಸ್ ನನಗೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಓಕೆ ಸೊ ಮುಂದಿನ ನೋಡದಲ್ಲಿ ಮತ್ತೆನೇ ಸಿಗ್ತೀನಿ ಅಲ್ಲಿವರೆಗೂ